ಓಂ ಹರಿ ಓಂ ಓಂ ಸಹ ಸಹನೋ ಸಹನೌನಕ್ತು ಸಹ ವೀರ್ಯರ್ವಾ ವಹೈ ಮಾ ಮಾಹೈ ಓಂ ಶಾಂತಿ 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 ಹರಿ ಓಂ ನಾವಿವತ್ತೆಲ್ಲರೂ ಕೂಡಿ ಸುಮನ್ ಠಾಕೂರ್ ಅವ್ರ ಮನೆಯಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ ಈ ಸತ್ಸಂಗದಲ್ಲಿ ಈ ಶ್ಲೋಕವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ್ರಿ ತಕ್ಷಣ ಸತ್ಯಾಭ್ಯಾಮ್ ಪರಿಜ್ಮಾನಂ ಸುಖಂ ರಥಂ ತಕ್ಷನ್ ಧೇನು ಸಬರ್ದು ಅಂದರೆ ಈ ಒಂದು ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ಯಾವ ವಿದ್ವಾಂಸರು ನಾ ಸತ್ಯಾಭ್ಯಾಮ್ ಅಂತ ಹೇಳಿದರೆ ಒಂದು ಸಲವೂ ಕೂಡ ಅಸತ್ಯವನ್ನು ಹೇಳಿರಬಾರ್ದ್ರಿ ಅಸತ್ಯಾಭ್ಯಾಮ ಸತ್ಯಾಭ್ಯಾಮ ಅಂತಂದ್ರೆ ನ ಅಸತ್ಯಾಭ್ಯಾಮ್ ಸ್ವಲ್ಪ ಕೂಡ ಯಾರು ಅಸತ್ ಅಂತ ಹೇಳಿದರೆ ಸುಳ್ಳನ್ನು ಮಾತನಾಡಿರುವುದಿಲ್ಲವೋ ಅಸತ್ ಕಾರ್ಯಗಳನ್ನು ಮಾಡಿರುವುದಿಲ್ಲವೋ ಅರ್ಥಾತ್ ಮಾಡಿಲ್ಲವೋ ನೆಗೆಟಿವ್ ಹೇಳ್ತಾ ಇದ್ದಾರೆ ಅವರು ಇಲ್ಲಂತಿಲ್ಲ ಅಂದ್ರೆ ಇದೇ ಅಂದಂತೆ ಹೇಗೋ ಹಾಗೆ ಯಾರು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಸತ್ಯವಾಣಿಯನ್ನೇ ನುಡಿದಿದ್ದಾರೋ ಸತ್ಯದ ಜ್ಞಾನವನ್ನೇ ಪಡೆದಿದ್ದಾರೋ ಅವರ ಆಚರಣೆ ಸತ್ಯದ ಸಲುವಾಗಿನೇ ಇದೆಯೋ ಸತ್ಕರ್ಮಗಳ ಮೂಲಕ ತಮ್ಮ ಶರೀರವನ್ನು ರಥಮ್ ಅಂತ ರೀ ಶರೀರಕ್ಕೆ ರಥ ಅಂತ ಇದ್ದಾರೆ ತಮ್ಮ ಶರೀರವನ್ನು ಸುಖಂ ತಕ್ಷಣ ಅಂತ ಹೇಳಿದರೆ ಯಾರು ಈ ರೀತಿಯಿಂದ ಜೀವಿಸಿರುತ್ತಾರೋ ಅವರ ಶರೀರವು ಸುಂದರವಾಗಿರುತ್ತದೆ ಮತ್ತು ಪವಿತ್ರವಾಗಿರುತ್ತದೆ ಸುಂದರ ಶರೀರ ಅಂತ ಹೇಳಿದ ತಕ್ಷಣ ನಮಗೇನು ಅನಿಸ್ತೈತೆ ಟ್ವೆಂಟಿ ಥರ್ಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಥರ್ಟಿ ಸಿಕ್ಸ್ ಅಂತ ತಿಳ್ಕೊಂಡೆವು ಇದು ಒಂದು ರೂಲ್ಸ್ ರೀ ಇಷ್ಟ ಇರಬೇಕಂತ ಹೇಳಿ ಇಷ್ಟ ಅಷ್ಟಂತ ಏನಿಲ್ಲ ರೀ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಚಂದನ ರೀ ಮಾಲಾ ಮಧುರ ಗುಂಜ ಮಧುರ ಮಧುರಾಧಿಪತಿ ರಖಿಲಂ ಮಧುರಂ ಬರೀ ತ್ವಚ ಅಷ್ಟು ಚೆಂದ ಚಂದಲ್ಲ ರೀ ಅವನ ಅವರ ಮನಸ್ಸು ಸುಂದರವಾಗಿರಬೇಕು ಮನಸ್ಸಿಗಿಂತ ಯಾವ ಶ್ರೇಷ್ಠ ರೀ ಬುದ್ಧಿ ರೀ ಬುದ್ಧಿ ಸುಂದರ ಇದ್ದರಿ ನಿಮ್ಮದು ಗೋರೆ ರಂಗಪ್ಪನೈತೆ ನುಮಾನಕರ್ ತೂದೋ ದಿನ ಮೇ ತೂ ಜಲ್ ಜಾಯೇಗಿ ಅದಕ್ಕೆ ಹೇಳ್ತಾಯಿರೀ ಮದ್ವೆ ಆದಮೇಲೆ ಒಂದು ಮಗು ಆದ ಮೇಲಕ್ಕೆ ಹುಡುಗಿನ ರೀ ಎಂಥ ಚೆಂದ ನೋಡಕ್ಕೆ ಕರ್ಕೊಂಬಂದಾಗ ಎಂಥ ಚೆಂದ ಚೆಂದ ಥರ್ಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಥರ್ಟಿ ಸಿಕ್ಸ್ ಇದ್ದಕ್ಕೆ ಈಗ ಫಾರ್ಟಿ 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 ಆಗಿಬಿಟಿತ್ತ ಕ್ಷಣಿಕರಿದೆ ಶರೀರ ಸುಂದರ ಅದ್ರಲ್ಲಿಂದಿರಂಗಿಲ್ಲ ಅದಕ್ಕೆ ಈಗಿನ ಕಾಲಕ್ಕೆ ಎಷ್ಟು ತಯಾರಾಗ್ತಾರೀ ಪಾ ಏನು ತಯಾರಾಗ್ತಾರೆ ಅವು ಬಾಯಿಗೆ ತುಟಿಗರ ಅವು ಒರಿಜಿನಲ್ ಕಾಣಕ್ಕೆ ಸಾಧ್ಯ ಇಲ್ಲ ಅವು ಅವು ಅಷ್ಟು ಹಚ್ಕೊ ಅವು ಬೇಕ್ರಿ ಇಲಿ ತಿಂದ ರಕ್ತ ಅದ್ರ ತುಟಿಗ ಹತ್ತಿದ್ರೆ ಅದು ಮತ್ತೆ ಹೊರಗೆ ಬರುವಾಗ ಒಸ್ಕೊಂಡು ಬರ್ತಂತ್ರಿ ಇರಲಿ ಬಿಡಿ ಹಿಂಗೆ ಅಂಥೇಳಿ ಇಲ್ಲ ರೀ ಅದ ಅದರ ಹೊಟ್ಟೆ ಬಗೆಯುವಾಗ ಅದರ ಉಗುರಿಗೆಲ್ಲ ರಕ್ತ ಹತ್ತಿ ಹತ್ತಿದ್ದೆ ಆದರೆ ಅದನ್ನೆಲ್ಲ ನೆಕ್ತೈತ್ರಿ ಅದು ಸ್ವಚ್ಛ ಮಾಡ್ಕೋತೈತಿ ಇವು ಕೆಂಪು ದೆವ್ವ ಕಂಡಂಗೆ ಕಾಣ್ತಾವ್ರಿ ಹೆಂಗೆ ಕೂದ್ಲಾ ಬಿಟ್ಟಿರ್ತಾರೆ ಕೆಂಪು ತುಟಿ ಮಾಡ್ಕೊಂಡಿರ್ತಾರ ಕಣ್ ತುಂಬ ಗಾಜಲ್ ಅದಕ್ಕಾಗಿ ಒಬ್ಬನಿಗೆ ಕೇಳಿದ್ರಂತ್ರಿ ಏನು ತಮ್ಮ ಎದಕ್ಕೆ ಮದುವೆ ಆಗಿಲ್ಲೋ ನೀನು ಅಂಥೇಳಿ ಹೋಗ್ರಿ ಅಪ್ಪಾರ ನಾನು ಹಾಲು ಮಾರಕ್ಕೆ ಹೋಗ್ತೇನೆ ದಿನ ಬೆಳಿಗ್ಗೆ ಬಾಗ್ಲಾ ಬಡಿದ್ರೆ ಅಮ್ಮ ಬಂದ್ರೆ ಹೆದರ್ಬೇಕು ನೀವು ಅಂದ ಅಂತ ಎಲ್ಲ ಅಮ್ಮಂದ್ರೂ ತಗೋಬೇಕಲ್ರಿ ಹಾಲು ಎಷ್ಟು ರಿಸೆಪ್ಷನ್ ಹೋಗುವ ಎಂತ ಚಂದ ಚಂದ ಇರ್ತಾರ ಬೆಳಿಗ್ಗೆ ನೋಡಿದ್ರೆ ಕೂದಲಾ ಬಿಟ್ಟಿದ್ದ ಅತ್ತಾಗಿತ್ತಾಗ ಆಗಿದ್ದ ಕೂದಲ ಅವು ಎಲ್ಲ ಕಾಡಿಗೆ ಎಲ್ಲ ಅರ್ಧ ಮರ್ಧ ಒರೆಸ್ಕೊಂಡಿದ್ದು ಅವು ಎಲ್ಲ ನೈಟಿ ಕೈಯಾಗಿ ಬಳಿ ಇಲ್ಲ ಹನಿ ಮೇಲೆ ಕುಂಕುಮ ಇಲ್ಲ ನೋಡಿದ್ರೆ ಹೆದರಿಕೆ ಅನ್ನಿಸ್ತೈತಿ ರೀ ಅಪ್ಪ ನಾ ಮದ್ವಿನೂ ಆಗಂಗಿಲ್ಲ ಅಂದ ಅಂತವ ಅಂದರೆ ಆರ್ಟಿಫಿಷಿಯಲ್ ಜೀವ್ನ ರೀ ಇವೆಲ್ಲ ದೇವ್ರು ನಮಗೆ ಸ್ಕೆಚ್ ಹಾಕ್ಯಂದ್ರಿ ಇವ್ರು ಪೇಂಟ್ ಮಾಡ್ಕೋತಾರಷ್ಟ ಅದಕ್ಕೆ ಪೇಂಟ್ ಯಾವುದು ಬೇಕು ಅದು ಪೇಂಟ್ ಕಣ್ಣಿಗೂ ಒಂದು ಪೇಂಟ್ ಎಲ್ಲ ಡ್ರಾಯಿಂಗ್ ತೆಗಿತಾರ ನೋಡ್ರಿ ಹಂಗರಿ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಯಾರು ತಮ್ಮ ಜೀವನದಲ್ಲಿ ಅಸತ್ಯವನ್ನು ಹೇಳಿಲ್ಲವೋ ಅವರ ವಾಣಿ ಸತ್ಯ ಇದೆಯೋ ಸತ್ಯದ ಜ್ಞಾನವನ್ನೇ ಪಡೆದಿದ್ದಾರೋ ಅವರ ಆಚರಣೆ ಸತ್ಯದ ಸಲುವಾಗಿನೇ ಇದೆಯೋ ಸತ್ಕರ್ಮವನ್ನೇ ಮಾಡುತ್ತಲೇ ತಮ್ಮ ಜೀವನವನ್ನು ಜೀವಿಸಿದ್ದಾರೋ ಅವರ ಶರೀರ ಸುಂದರವೇ ಅದಕ್ಕಾಗಿ ರಾಮಕೃಷ್ಣ ಪರಮಹಂಸರಿಗೆ ಆ ಕಾಳಿಕಾ ದೇವಿ ಪ್ರತ್ಯಕ್ಷ ಆದ್ಲಂತ ನಿನಗೆ ಬಾಹ್ಯ ಸೌಂದರ್ಯ ಕೊಡ್ಲು ಆಂತರಿಕ ಸೌಂದರ್ಯ ಕೊಡಲಿ ಅಂಥೇಳಿ ಅವನಂದ ಅಂತ ಬಾಹ್ಯ ಸೌಂದರ್ಯಲಿನ್ ಭಾಳ ಡೇಂಜರ್ ಅದ ರೀ ಬಾಹ್ಯ ಸೌಂದರ್ಯ ನನಗೆ ಏನು ಬೇಡ ಇನ್ನೂ ಕುರುಪ ಮಾಡು ನನಗೆ ಯಾರು ಕಣ್ಣತ್ತಿ ನೋಡ್ಲಾಂದಂಗೆ ಮಾಡ ನನಗೆ ಆಂತರಿಕ ಸೌಂದರ್ಯ ಕೊಡು ಅಂಥೇಳಿ ಅದಕ್ಕಾಗಿ ರಾಮಕೃಷ್ಣ ಪರಮಹಸರದ ಒರಿಜಿನಲ್ ಫೋಟೋ ನೋಡಿದರೆ ಅವ್ರ ಮುಖ ಎಲ್ಲ ಕಪ್ಪು ರೀ ಸಮುದ್ರ ಪಕ್ಕಕ್ಕನ ಅದು ಇದು ಕಲ್ಕತ್ತಾ ಮತ್ತು ಅವ್ರ ಮುಖಕ್ಕೆಲ್ಲ ದೇವಿ ರೀ ದೇವಿ ಚಿಕ್ಕಿ ಇರ್ತಾವೆ ನೋಡ್ರಿ ಅವೆಲ್ಲ ಚಿಕ್ಕಿ ಇದ್ದಿದ್ದದಾವ್ರಿ ನೋಡಿದರೆ ಎಂಥ ವಿಕಾರ ಅನ್ನಿಸ್ತೈತಿ ರೀ ಆದರೆ ಅವರ ಜೀವನದಲ್ಲಿ ಯಾರ್ಯಾರು ಅವ್ರ ಸಮೀಪ ಬಂದ್ರಲ್ಲ ರೀ ಧನ್ಯ ಆದ ಹೋದರು ಅದಕ್ಕಾಗಿ ಬಾಹ್ಯ ರೂಪದಿಂದ ಸುಂದರ ಆಗಂಗಿಲ್ಲ ಎಲ್ಲರೂ ಆಂತರಿಕ ಸೂಕ್ಷ್ಮ ಶರೀರ ಸುಂದರವಾಗಿರಬೇಕು ರೀ ಸೂಕ್ಷ್ಮ ಶರೀರ ಅಂತ ಹೇಳಿದರೆ ಮನಸ್ಸು ಬುದ್ಧಿ ಚಿತ್ತರಿ ಅದು ಮನಸ್ಸು ಸುಂದರವಾಗಿದ್ದರೆ ನಿಮ್ಮ ಬಾಹ್ಯ ಸುಂದರೂ ಸುಂದರ ರೀ ಅದಕ್ಕಾಗಿ ಹೇಳ್ತಾರ್ರಿ ನೋಡಲಿಕ್ಕೆ ಎಷ್ಟು ಸುಂದರ ನೋಡಲಿಕ್ಕೆ ಸುಂದರ ರೀ ನೋಡಿದರೆ ಮುದ್ದು ಬರುವಂತಿದ್ದಾಳೆ ಗುಣ ನೋಡಿದರೆ ಗುದ್ದುವಂತಿದೆ अति सौंदर्यन सुख माड़ी रही दुष्ट जनर दृष्टि होते अदे हेतार बेटी को ऐसा बनाओ कि तुम चंद्रमा जैसे सुंदर मत बनाओ क्योंकि उसे हर एक लोग घूर सके तुम्हारे बेटी को तुम सूरज जैसे बनाओ जो उसका तरफ आंक दे उठाता ने उसका अंक उसके पाँव के तरफ झुक जाना चाहिए नोड़क आगंगी कण कड़ते हो ಹಾಗೆ ನಿನ್ನ ಮಗಳನ್ನು ನೋಡಿದರೆ ಪ್ರತಿಯೊಬ್ಬರು ಅವಳ ಕಾಲಿಗೆ ನಮಸ್ಕರಿಸುವಂತೆ ನೀನು ಬೆಳೆಸು ಅವ್ನು ಖರೆ ತಂದೆ ರೀ ಅದಕ್ಕಾಗಿ ಇಷ್ಟು ಎಲ್ಲ ಅರ್ಥ ವೇದವಾಣಿ ಒಳಗೆ ಬರ್ದಾರೆ ನೋಡ್ರಿ ಅವ್ರು ನಮ್ಮದು ಆಚರಣೆಯಿಂದ ಜನರು ಗುರುತಿಸ್ತಾರ್ರಿ ನನ್ನ ಸೌಂದರ್ಯದಿಂದಲ್ಲ ರೀ ನೀವು ಭಾಳ ಚೆಂದಾಗಿ ಬಾರವಾ ಆ ಸ್ಟೇಜ್ ಮೇಲೆ ಕೂಡ ಎಲ್ಲ ರೀ ಚಂದಾಚಾರ ನಾಲ್ಕು ದಿನದ್ರಿ ಈಗರೆಲ್ಲ ರೀ ಆದರೂ ಸಹಿತ ಸೌಂದರ್ಯ ಭಗವಂತ ಕೊಟ್ಟಿದ್ದ ಅದು ಅದನ್ನು ತೋರಿಸ್ಕೊಂತ ಅಂತ ಹೋಗ್ಬೇಕಂತಿಲ್ಲ ರೀ ಅದು ಯಾರ ಏನೋ ಏನಿಸ್ತೈತೆ ಒಂದೊಂದು ಸಲ ಏನು ಕಾಂಪಿಟೇಷನ್ಲಿಂದ್ರಿ ಈಗೆಲ್ಲ ಪಾರ್ಲರ್ ಚೊಲೋ ನಡೆಯಾಕತ್ತವ್ರಿ ಅದರ ಸಲುವಾಗಿನ ಎಷ್ಟು ದುಡ್ಡು ರೀ ಒಂದು ದೇಣಿಗೆ ಇದೆ ಅನಾಥ ಮಕ್ಳಿಗೆ ದೇಣಿಗೆ ಕೊಡಕ್ಕವಲ್ಲಂತೀವ್ರಿ ನಾವು ಅದಕ್ಕಾಗಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಜೀವನ ನಿಮ್ಮ ಶರೀರ ಸುಂದರ ಅಲ್ಲರಿ ನಿನ್ನ ಆಚರಣೆ ಸುಂದರ ಆಗಿದ್ದರೆ ಎಲ್ಲರೂ ನಿನಗೆ ನತಮಸ್ತಕರಾಗುತ್ತಾರೆ ಹೀಗಾಗಿ ಸುಖಂ ತಕ್ಷಣ ಯಾರ ಜೀವನ ಪ್ರಾಮಾಣಿಕತೆಯಿಂದ ಇದೆಯೋ ಅವರ ಜೀವನ ಸುಂದರವಾಗಿರುತ್ತದೆ ಮತ್ತು ಪವಿತ್ರವಾಗಿರುತ್ತದೆ ಪವಿತ್ರ ಭಾಶ್ರೇಷ್ಠ ರೀ ಪವಿತ್ರಕರವಾಗಿರುವಂತಹ ಜೀವನ ನಡೆಸಬೇಕು ಪ್ರಾಮಾಣಿಕವಾಗಿರುವಂತಹ ಜೀವನ ನಡೆಸಬೇಕು ಈಗ ನಾವು ಪ್ರಾಮಾಣಿಕ ಇದ್ದವರು ಕಣ್ಣು ಮುಚ್ಚಿ ಅವರ ಮೇಲೆ ಭರವಸೆ ರೀ ಪ್ರಾಮಾಣಿಕತೆ ಎಲ್ಲಿದೆಯೋ ಆದ ಅಂಗಡಿ ಒಳಗೂ ಸಹಿತ ನಾವು ಅವ್ರು ಮತ್ತೆ ಸ್ಟಾರ್ಟಿಂಗ್ ನಾವು ಅವ್ರ ಮೇಲೆ ಸಂಶಯ ಮಾಡಿರ್ತೇವೆ ಒಂದು ಸಲ ಅವ್ರು ಪ್ರಾಮಾಣಿಕ ದಾರಪ್ಪ ಅಂದ್ರೆ ನಾವು ಕಣ್ಣೆತ್ತು ಸಹಿತ ನೋಡೋಂಗಿಲ್ಲ ಅವ್ರು ಕಡಿಮೆ ಹಾಕಿದ್ರೂ ಸಹಿತ ತೊಗೊಂಡ್ಬರ್ತೇವೆ ಒಂದು ಸಲ ನನ್ನ ಜೀವನದಲ್ಲಿ ಅದು ಪ್ರಾಮಾಣಿಕತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಪರಿಜ್ 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 ಪರಿಜ್ಮಾನಮ್ ಅಂತ ಹೇಳಿದರೆ ಅಲ್ಲೇ ಪೃಥಿವಿಯನ್ನು ಪೃಥಿವಿಯಲ್ಲಿರುವಂತಹ ಎಲ್ಲ ಜನರು ಸಹಿತ ಸತ್ಯ ಜ್ಞಾನವನ್ನೇ ಕೊಡುವಂತಹ ವಾಣಿಯನ್ನು ಯಾರು ಪ್ರಕಟಿಸುತ್ತಾರೋ ಅರ್ಥಾತ್ ಸತ್ಯ ಜ್ಞಾನವನ್ನು ಬೀರುವ ವಾಣಿಯ ಮೂಲಕ ಉಪದೇಶವನ್ನು ಕೊಡುತ್ತಾರೋ ಅವರೇ ಸುಂದರ ಅದಕ್ಕೆ ಗುರು ಸುಂದರ ಅನ್ನಿಸ್ತಾನೆ ರೀ ಗುರುವಿಗೆ ನಾವು ಏನು ಅನ್ಸಂಗೇ ಇಲ್ಲ ರೀ ಅವ್ರ ಮೇಲೆ ಒಂದು ತಾಯಿಯಂತೆ ಭಾವನೆ ಬರ್ತೈತಿ ನಮಗವ್ರ ಚಂದ್ರಮಾದಂತೆ ಕಾಣಿಸ್ತಾ ಅದಕ್ಕೆ ಗುರು ಪೂರ್ಣಿಮಾ ಅಂತೇವ್ರಿ ಪೂರ್ಣ ರೀ ಚಂದ್ರ ಅವರ ಪೂರ್ಣ ಜ್ಞಾನದಿಂದ ನಮಗೆ ಪೂರ್ಣನನ್ನಾಗಿ ಮಾಡ್ತಾರಲ್ಲ ಅದಕ್ಕಾಗಿ ಎದಕ್ಕಂತ ಹೇಳಿದ್ರೆ ಅವರ ವಾಣಿಗೆ ನಾವು ಮನಸ್ಸೊತ್ತಿರ್ತೇವ್ರಿ ಅವ್ರ ಶರೀರಕ್ಕೆ ಅವ್ರ ಸೌಂದರ್ಯಕ್ಕಲ್ಲ ರೀ ವಾಣಿ ಸುಂದರವಾಗಿರ್ತೈತಿ ಅವರ ವಾಣಿಯಲ್ಲಿ ಸತ್ಯವನ್ನೇ ಪ್ರಕಟಿಸಿರುತ್ತದೆ ಸತ್ಯದಲ್ಲಿ ನಿಲ್ಲುವಂತೆ ಮಾಡ್ತಾರಂಥೇಳಿ ಆ ಸದ್ಗುರು ನಮಗೆ ಪೂರ್ಣವಾಗಿ ಕಾಣ್ತಾರೆ ಅದಕ್ಕಾಗಿ ಇಲ್ಲೇ ಈ ಸತ್ಯ ಸತ್ಯದ ಒಂದು ಮಹತ್ವವನ್ನು ಹೇಳಿದ್ದಾರೆ ಸತ್ಯದಿಂದ ನಡೆದುಕೊಂಡಿದ್ದೆ ಆದರೆ ಅವರ ಜೀವನ ಸುಂದರವಾಗಿರುತ್ತದೆ ಮತ್ತು ಪವಿತ್ರವಾಗಿರುತ್ತದೆ ಇಂತಹ ಎಲ್ಲಿದೆ ರೀ ಭಗವದ್ಗೀತಾ ಉಪನಿಷತ್ತು ವಚನಗಳಲ್ಲಿದೆ ಪ್ರಯತ್ನ ಪಟ್ಟು ತಗೋಬೇಕ್ರಿ ನೀವಾಗಿ ಪಾರ್ಲರಕ್ಕೆ ಹೋಗಿ ನಿಮ್ಮ ಬಾಹ್ಯ ಸೌಂದರ್ಯವನ್ನು ಹೇಗೆ ಮಾಡಿಕೊಳ್ಳುತ್ತೀರೋ ಹಾಗೆ ನಿಮ್ಮ ಮನಸ್ಸು ಸುಂದರವಾಗಿ ಬೇಕಾಗಿದ್ದೆ ಆದರೆ ಗುರುವಿನ ಹತ್ತಿರ ಬಂದು ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಸದ್ಗುರುವಿಗೆ ಶರಣಾಗತರಾಗಬೇಕು ಬರ್ರಿ ವಿಜಯಕಾರ ಸತ್ಸಂಗ್ ಮಾಡೋಣಂದ್ರೆ ನಾವೇನು ಅಲ್ಲಂತೇವೇನು ಬರ್ತೇವ್ರಿಪ್ಪ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಈ ಸತ್ಯದ ಜ್ಞಾನವನ್ನು ಇನ್ನೂ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ ಹರಿ ಓಂ